ಏನ್ ಮಾವ ಇದೆಲ್ಲ, ಏನಾಯ್ತು? ನೋಡ್ತೀನೋ ನಿಮ್ ಮಾವನ್ ಸ್ಥಿತಿ ಹೇಗಿದೆ ಅಂತ. ಆ ಸದಾಶಿವನ್ ಮಕ್ಕಳು ನಿಮ್ ಮಾವನ್ ಮೇಲೆ ಕೈ ಮಾಡಿದ್ದಾರೆ. ಸದಾಶಿವನ್ ಮಕ್ಕಳಿಗೆ ನಿನ್ ಮೈ ಮುಟ್ಟೋಷ್ಟು ಧೈರ್ಯ ಬಂತ ಅವರಿಗೆ? ಇಲ್ಲ, ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ ನಾನು. ಇವತ್ತು ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡೇ ಬರ್ತೀನಿ. ತಗೊಳ್ಳಿ ಇದನ್ನ. ಆ ನಂಜುಂಡನ್ ಮನೆಯವ್ರನ್ನೆಲ್ಲ ತುಂಡು ತುಂಡ ಕತ್ತರಿಸಿ ಊರು ಬಾಗಿಲಿಗೆ ತೋರಣ ಕಟ್ಬಿಟ್ಟು ಬನ್ನಿ. ನಮ್ ಮನೆತನ ಮಚ್ಚಿ ನಂಚಿಗೆ ಬಂದ್ ನಿಂತಿದೆ. ಇಷ್ಟು ದಿವಸ ಬೂದಿ ಮುಚ್ಚಿದ ಕೆಂಡ ತರ ಇದ್ದ ನಮ್ಮ ಹಾಗೆ ಹೊಗೆ ಆಡೋದನ್ನ ನಿಲ್ಸಿ ಬೆಂಕಿ ಆಗ್ತಾ ಇದೆ. ಇವತ್ತು ಆ ಬೆಂಕಿ ಕಾಳಗಿಚ್ಚಾಗಿ ಆ ನಂಜುಂಡನ ವಂಶನೇ ನಾಶ ಮಾಡಬೇಕು. ನಂಜುಂಡ, ಈಗ ಅವನಿಂದ ಏನಾಯ್ತು? ಆಗಿಲ್ಲ, ಆಗತ್ತೆ. ಎಲ್ಲದಕ್ಕೂ ಕಾರಣ ನಿಮ್ಮ ಎರಡನೇ ಮಗ. ಎರಡನೇ ಮಹಾಯುದ್ಧ ಶುರು ಆಗತ್ತೆ. ಅವಮಾನ ಆಗಿರೋ ನಂಜುಂಡ ಹೆಡೆ ತುಳಿದಿರೋ ನಾಗರಹಾವಿನಾಗೆ ಸೇಡು ಸೇಡು ಅಂತ ಹಗೆ ಸಾಧಿಸ್ತಿದ್ದವನು ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಿದ್ದ. ಈಗ ಅವನು ಇಲ್ಲಿಗೆ ಬರ್ತಾನೆ, ನಿಮ್ ಮೇಲೆ ಕತ್ತಿ ಮೇಸ್ತಾನೆ, ಆಮೇಲೆ ನಿಮ್ ಮಕ್ಕಳ ಮೇಲೆ ಕೈ ಇಡ್ತಾನೆ. ಅದಕ್ ಮುಂಚೆ ನೀವೇ ಹೋಗಿ ಅವನ್ನ ತುಂಡು ತುಂಡು ಮಾಡ್ಬಿಟ್ಟು ಬನ್ನಿ. ತಗೊಳ್ಳಿ. ಜುಂಡನ್ ಮೇಲೆ ನಾನ್ ಮಚ್ಚ ಬೀಸೋ ಹಾಗಿದ್ದಿದ್ರೆ ಇಷ್ಟು ದಿನ ಕಾಯ್ಬೇಕಾಗಿರ್ಲ. ನಾಗ್ಬೇಡಿ, ನಮ್ಮ ಮನೆ ಮಹಾಲಕ್ಷ್ಮಿ ಮರೆ ಆದ ದಿನಾನೇ ಅವನು ನಮ್ ಮಣ್ಣು ಪಾಲ್ ಮಾಡ್ಬಿಡ್ತಾ ಇದ್ದೆ. ಸೇಡು ಆಕ್ರೋಶದ ವಿಷಯದಲ್ಲಿ ನಾನು ಅವ್ರ ಅಪ್ಪ, ಆದ್ರೆ ನಮ್ಮಪ್ಪನ್ ಕೊಟ್ಟಿರೋ ಮಾತಿಂದ ನಾನು ತಣ್ಣಗಾಗ್ಬಿಟ್ಟಿದ್ದೀನಿ. ಮಾತು ಕೊಟ್ಟು ಮೋಸ ಮಾಡೋ ವಂಶ ನಮ್ದಲ್ಲಮ್ಮ. ಈ ಊರ್ನೇ ಕಾಯೋ ದೇವ್ರಿಗೆ ತನ್ ಗುಡಿ ಕಾಯ್ಕೊಳ್ಳೋದ್ ಗೊತ್ತಿರೋದಿಲ್ವಾ? ಅವನ್ ಬರ್ಲಿ, ನೋಡೋಣ. ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗು ಹೋಗು ಒಂದೇ. ಆ ಮಚ್ಚನ್ನ ಕೆಳಗೆ ಹಾಕು. ನಂಜುಂಡ, ಅವನ ತಡಿಬೇಡ ಕಣು, ಅವನು ಹೋಗ್ಲಿ. ನಿನ್ನ ಮೇಲ್ ಕೈ ಮಾಡಿದವ್ರಿಗೆ ನಾವ್ ಯಾರು ಅಂತ ತೋರ್ಸೋದ್ ಬೇಡ. ಅಲ್ಲಿ ಏನ್ ನಡೀತು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ದೆ ನಿಮಗ್ ನೀವೇ ಮಾತಾಡ್ತಾ ಇದ್ರೆ ಏನ್ ಹೇಳಬೇಕು? ಈ
ಶ್ರೀಕಂಠ, ಮಚ್ಚನ್ನ ಕೆಳಗ ಹಾಕು ಅಂತ ಹೇಳದ್ನಲ್ಲ, ಕೇಳಿಸ್ತಿಲ್ವಾ? ಹಾಕೋ. ಒಂದು ನಿಮಿಷ ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನನ್ನ ಮೇಲೆ ಯಾರು ಕೈ ಮಾಡಿಲ್ಲ. ಅವನ ಮೇಲಿನ ಕೋಪದಿಂದ ನಾನೇ ಅವನ ಕತ್ತಿನ ಪಟ್ಟಿ ಹಿಡಿದೆ. ಅವನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ. ಆ ಜಗ್ಗಾರದಲ್ಲಿ ನಾನೇ ಕಾಲ್ಜಾರಿ ಬಿದ್ದಿದ್ದು. ಅದಕ್ಕೆ ಅನಾವಶ್ಯಕವಾಗಿ ಅವನ್ನ ಕಡ್ದಾಕ್ತೀನಿ, ಕೊಚ್ಚಾಕ್ತೀನಿ ಅಂತ ಆವೇಶ ಪಡಬೇಕಾಗಿಲ್ಲ. ಏನಾದ್ರೂ ನನ್ನ ಮೇಲೆ ಕೈ ಮಾಡಿದ್ರೆ ಆ ಜಾಗದಲ್ಲಿ ಅವನಿಗೆ ಒಂದು ಗತಿ ಕಾಣಿಸ್ತಾ ಇದ್ದೆ. ಅದಕ್ಕೆ ಯಾರ ಸಹಾಯನೂ ಬೇಕಾಗಿಲ್ಲ. ನನ್ನ ತೋಳಲ್ಲಿ ಇನ್ನೂ ಬಲ ಇದೆ. ಈ ನಂಜುಂಡ ಶಕ್ತಿ ಕುಗ್ಗಿಲ್ಲ. ಕೇಳ್ಕೋ, ನೀನು ಒಂದು ಹೆಣ್ಣು ತಾನೆ, ಮೇಲಾಗಿ ಅವನ ತಾಯಿ. ಅವನು ಮೊಚ್ಚು ತಗೊಂಡು ಒಬ್ಬನ ಕೊಚ್ಚಾಕ್ತೀನಿ ಅಂತ ಹೋಗ್ತಾ ಇದ್ರೆ ಹೋಗಿ ಕೊಚ್ಚಿಟ್ ಬಾ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ನೀನೇನಾದ್ರೂ ಆದ್ರೆ ನನಗೆ ಸಹಿಸೋಕಾಗಲ್ಲ ಕಡೋ. ಅದು ಗಂಡನೇ ಆಗ್ಲಿ ಮಗನೇ ಆಗ್ಲಿ ಕಳಿಸೋದೇನೆ. ಯಾಕಂದ್ರೆ ನೀನು ನನ್ನ ಒಡ ಹುಟ್ಟವನ್ ಕಡೋ. ನನ್ನನ್ನು ಅವಮಾನ ಪಡಿಸೋದಕ್ಕೆ ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನನ್ನನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು? ಆ ನಂಜುಂಡನ ಹತ್ರ ಹೆಂಗಾದ್ರೂ ಒಳ್ಳೆ ಹೆಸರು ತಗೋಬೇಕು. ಆ ಮಧುಮತಿ ಜೊತೆನಲ್ಲಿ ನೀನು ಮದುವೆ ಮಾಡ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ತೀನೋ, ಹಾಳಾತು. ಯಾವ್ದು ವರ್ಕೌಟೇ ಆಗಲ್ಲ ಅನ್ನತ್ತೆ. ಅಮ್ಮ, ಅದಕ್ಕೂ ಒಂದು ಟೈಮ್ ಬರುತ್ತೆ, ಕಾಯ್ಬೇಕು. ತಾಳ್ಮೆಯಿಂದ ಕಾಯ್ಬೇಕು. ಕಾಯೋಣ. ಇನ್ನು ಎಷ್ಟು ದಿನ ನಾವು ಕಾಯೋದು? ಕಾಯ್ತೀನಿ, ಸುಮ್ಮನೆ ಬಿಡಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅಕ್ಕ, ನಾವು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನೀವೇನ್ ಮಾತಾಡಕ್ ಬಂದಿದ್ದೀರಾ ಅಂತ ನನಗ್ ಗೊತ್ತು. ನಿಮ್ಮಿಬ್ರ ಮಧ್ಯೆ ಎಷ್ಟು ದಿನದಿಂದ ನಡೀತಾ ಇದೆ ಇದು? ಚಿಕ್ಕ ವಯಸ್ಸಿಂದ ನಾನು ಮಧು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀವಿ ಕಣೋ. ಅಣ್ಣ, ಯಾವ ನಂಬಿಕೆಯಲ್ಲಿ ನೀನು ಹುಡುಗಿನ ಪ್ರೀತಿಸ್ತಾ ಇದೀಯಾ? ಮದುವೆ ಆಗೇ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ. ಇಂಪಾಸಿಬಲ್, ಈ ಜನ್ಮದಲ್ಲಿ ಅಸಾಧ್ಯನೇ ಇಲ್ಲ. ಮತ್ತೆ ಯಾವ ಜನ್ಮದಲ್ಲಿ ಆಗುತ್ತೆ ಅಂತ ಹೇಳ್ತೀಯಾ? ಅವಳ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನಿಲ್ಲ ಅಂದ್ರೆ ಅವಳು ಬದುಕಿರಲ್ಲ ಕಣೋ. ಏಯ್, ಏನ ಮಾತಾಡ್ತಿದ್ಯಾ ನೀನು? ಎರಡು ಕುಟುಂಬದಲ್ಲೂ ಒಬ್ರೊಬ್ರು ವಿಷ ಕಾರ್ತಾರೆ. ಆದ್ರೆ ನನಗೂ ಮದುವೆ ಯಾವ ಇರತ್ತೋ ಇಲ್ವಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮಿಬ್ರು ಒಂದಾಗೋದಕ್ಕೆ ಅವ್ರು ಬಿಡೋದಿಲ್ಲ. ದಯವಿಟ್ಟು ಇದನ್ನ ಇಲ್ಲೇ ಮರ್ತು ಬಿಡು. ಮರಿಬೇಕಾ? ಅದ್ರ ಬದಲು ಸಾಯಕ್ ಹೇಳು, ಅದನ್ ಬೇಕಾದ್ರೆ ಮಾಡ್ತೀನಿ. ಪ್ರಾಣ ಕಳ್ಕೊಳ್ಕೋಸ್ಕರ ಪ್ರೀತಿಸೋ ಆಗಿದ್ರೆ ಪ್ರೀತಿಸದೆ ಹಾಗೆ ಇರ್ಬೋದಿತ್ತಲ್ಲ. ನಾವು ಒಂದಾಗೆ ಆಗ್ತೀವಿ, ಯಾಕಂದ್ರೆ ನಮ್ ಪ್ರೀತಿ ಪವಿತ್ರವಾದ್ದು. ಬರೀ ಪವಿತ್ರವಾದಷ್ಟೇ ಅಲ್ಲ, ನಮ್ ಪ್ರೀತಿಗೆ ಆ ದೇವರ ಆಶೀರ್ವಾದನೂ ಇದೆ. ಯಾರೇ ಎದುರು ಬಂದ್ರು ಹೋರಾಡ್ತೀವಿ, ಕೊನೆ ಉಸಿರಿರುವವರೆಗೂ ಹೋರಾಡ್ತೀವಿ. ಮಣ, ಕತ್ತಿ ಮಚ್ಚು ಕೊಲೆ ಅಂತ ಈ ವಿಷಯ ವಿಕೋಪಕ್ಕೆ ಹೋಗುತ್ತೆ? ಕೈ ಮುಗಿದು ಕೇಳ್ಕೊಂತೀನಿ ಕಣೋ, ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನನ್ನಿಂದ ಅವನ್ನ ಬಿಡಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ
ಮದನ್ ನನ್ನವನು ಅಂತ ಬಾಳ್ತಾ ಬಂದಿರೋಳ್ ನಾನು, ಈಗ ದಿಢೀರ್ ಅಂತ ಬಿಟ್ಬಿಡು ಅಂದ್ರೆ ಹೇಗೆ ಬಿಡೋದು? ಅಕ್ಕ, ಅಪ್ಪ ಖಂಡಿತವಾಗ್ಲೂ ಇದಕ್ಕೆ ಒಪ್ಪಲ್ಲ. ನೀನು ಮನೆ ಬಿಟ್ಟು ಓಡೋಗ್ಬಿಟ್ಟೆ ಮದುವೆ ಆಗ್ಬೇಕಾಗತ್ತೆ. ಮನೆ ಬಿಟ್ಟು ಓಡ್ ಬರೋ ಅಂತ ಹೆಣ್ಣಲ್ಲ ಕಣೋ ಅವಳು. ನಾನ್ ಹೇಗ್ ನಮ್ಮ ಮನೆಯವ್ರ ಮೇಲೆ ಗೌರವ ಇಟ್ಕೊಂಡಿದ್ದೀನೋ ಅವಳು ಹಾಗೆ ಅವಳು ನೆತ್ತವ್ರ ಮೇಲೆ ತುಂಬಾನೇ ಮರ್ಯಾದೆ ಇಟ್ಕೊಂಡಿದ್ದಾಳೆ. ಆದ್ರೆ ನಿಮ್ಮಿಬ್ರಿಗೂ ಹುಚ್ಚಿಡ್ತಿದೆ ಅಂತ ಗೊತ್ತಾಯ್ತು. ಅಲ್ಲ, ನಿಮ್ಮಿಬ್ರು ಮದ್ವೆನ ಹೆತ್ತವ್ರ ಮುಂದೆ ನಿಂತ್ಕೊಂಡು ನಡ್ಸ್ರ ಅಂತ ಹೇಗೆ ಅನ್ಕೊಂಡ್ರೆ? ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಯಾರಾದ್ರೂ ಲವ್ ಮಾಡ್ತಾರ? ಪ್ರೀತಿ ಹುಟ್ಟಿದ್ಮೇಲೆ ಕಣೆ ಮದ್ವೆ ಬಗ್ಗೆ ಯೋಚನೆ ಮಾಡಕ್ಕಾಗದು. ಮದ್ವೆ ನಿಶ್ಚಯ ಆದ್ಮೇಲೆ ಪ್ರೀತಿ ಮಾಡಕ್ಕಾಗಲ್ಲ. ನನ್ ಪ್ರೀತಿ ಗೆದ್ದೆ ಗೆಲ್ಲತ್ತೆ ಅನ್ನೋ ನಂಬಿಕೆ ನಾನು ಕಾಯ್ತಾ ಇದೀನಿ. ಅಣ್ಣ, ಇಡೀ ಜನ್ಮ ಕಾಯ್ಕೊಂಡಿದ್ರು ನಿಮ್ ಪ್ರೀತಿ ಗೆಲ್ಲಲ್ಲ, ಅದಕ್ಕೆ ಆಸ್ಪದನೇ ಇಲ್ಲ. ಇದನ್ನ ಇಲ್ಲೇ ಮರ್ತು ಬಿಡೋದು ಒಳ್ಳೇದು. ನೋಡು, ಇಷ್ಟಾದ್ಮೇಲೂ ಲವ್ ಗಿವಿ ಅಂದ್ಯೋ, ನಾನೇ ಈ ವಿಷಯ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ದೊಡ್ಡ ರಂಪ ಮಾಡ್ಬಿಡ್ತೀನಿ. ಹುಷಾರ್. ಈಗ ನನ್ ಏನ್ ಮಾಡು ಅಂತ್ಯ? ಪ್ರೀತಿಲಿ ಸ್ಟ್ರಾಂಗ್ ಆಗಿರೋರು ಈ ಫ್ಯಾಮಿಲಿ ಸೆಂಟಿಮೆಂಟ್ ನೆಲ್ಲ ನೋಡಬಾರ್ದು. ಅದ್ ನಿನ್ ಕೈಲಿ ಆಗತ್ತೇನೆ? ನಿನ್ ಕೈಲಿ ಆಗಲ್ಲ ಅಣ್ಣ, ನಿನ್ಗೆ ನಮ್ ಕುಟುಂಬ ಅಂದ್ರೆ ಪ್ರಾಣ. ಅದರಲ್ಲೂ ನೀನ್ ತುಂಬಾ ಒಳ್ಳೆಯವನಂತ ಮನೆಯವರೆಲ್ಲ ನಂಬಿದಾರ ಕಣೋ. ತಪ್ಪು ಮಾಡ್ಬೇಡ ಅಣ್ಣ, ಅರ್ಥ ಮಾಡ್ಕೋ. ಯೋಚನೆ ಮಾಡ್ಬೇಡ, ಆ ದೇವ್ರ ಆಶೀರ್ವಾದ ಇದ್ರೆ ನಿನ್ ಪ್ರೀತಿ ಗೆದ್ದೆ ಗೆಲ್ಲತ್ತೆ. ಬಾರೆ. ಚೆಂಡಾಡಿ ಊರು ಬಾಗಿಲಿಗೆ ತೋಣ ಕಟ್ಬಿಡ್ತೀನಿ. ಮನಸಲ್ಲಿ ಇಟ್ಕೊಂಡ್ರೆ ಈ ರೀತಿ ಕೆಟ್ಟಂತ ಬೀಳ್ತಾನೆ ಇರುತ್ತೆ. ದೇವ್ರ ಕೈ ಮುಗ್ದು ಮಲ್ಕೊಳೆ. ರೋಹಿಣಿ ನಿಂತ್ಕೋ. ರೋಹಿಣಿ, ರೋಹಿಣಿ, ರೋಹಿಣಿ ಪ್ಲೀಸ್.
ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನೀನ್ ಏನ್ ಮಾತಾಡ್ಬೇಕಂತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ದಯವಿಟ್ಟು ನನ್ ಬಿಟ್ಬಿಡು. ಪ್ಲೀಸ್ ರೋಹಿಣಿ, ಹಾಗೆಲ್ಲ ಹೇಳ್ಬೇಡ. ನಾನ್ ಮಧುನ್ ನೋಡ್ಬೇಕು, ಅದಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು ರೋಹಿಣಿ. ಅವಳಿಗೆ ನಿನ್ನ ನೋಡೋದಕ್ಕೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೋ. ನಾನೇನ್ ತಪ್ಪು ಮಾಡಿದೆ? ನೀನ್ ಕರ್ದೆ ಅಂತ ತಾನೆ ಅವಳಷ್ಟು ಕಷ್ಟಪಟ್ಟು ನಿನ್ನ ನೋಡಕ್ಕೆ ಅಂತ ತೋಟಕ್ ಬಂದಿದ್ದು. ನಿನ್ ತಮ್ಮ ನೋಡಿದ್ರೆ ಎಷ್ಟೆಲ್ಲ ಮಾತಾಡ್ದ, ಏನೆಲ್ಲ ಅವಮಾನ ಮಾಡ್ದ, ಇದೆಲ್ಲ ಮದುವೆ ಬೇಕಿತ್ತ? ವಿಶಾಲ್ ಅಲ್ಲಿಗ್ ಬರ್ತಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಬಂದ ತಾನೆ, ನೀನೇ ಸಮಾಧಾನ ಮಾಡಿ ಅವನ್ನ ಅಲ್ಲಿಂದ ಕಳಿಸ್ಬೇಕಾಗಿತ್ತು. ಅದು ಬಿಟ್ಟು ನಾವ್ಯಾಕ ಅವನ ಹತ್ರ ಮಾತ್ ಕೇಳ್ಬೇಕು? ನಿನ್ನ ನೋಡ್ಬೇಕು, ನಿನ್ನ ಮಾತಾಡಿಸ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದ್ಲು. ಆ ತೋಟನ ತಂದೆ ತೋಟ ಅಂತ ಎಷ್ಟು ಖುಷಿ ಪಟ್ಲು. ಅಂತವಳ್ಗೆ ಚೆನ್ನಾಗ್ ಮರ್ಯಾದೆ ಮಾಡಿದ್ರಿ ನೀವು. ನೀವಷ್ಟಕ್ಕೆ ಸುಮ್ಮನಾದ್ರ? ಮಧು ಅವ್ರ ಅಪ್ಪ ಬಂದ್ರೆ ನಿಮ್ ತಮ್ಮ ಅವ್ರ ಅಪ್ಪನ ಕತ್ತಿನ ಪಟ್ಟಿ ಇಟ್ಕೊಂಡು ಜಗಳಕ್ಕೆ ಬಂದ? ಇರೋ ದ್ವೇಷ ಇನ್ನೂ ಜಾಸ್ತಿ ಆಯ್ತು. ಯಾವತ್ತೋ ಒಂದಿನ ಎಲ್ಲ ಸರಿ ಹೋಗುತ್ತೆ, ನಿನ್ ಜೊತೆ ಮದುವೆ ಆಗುತ್ತೆ ಅಂತ ಅನ್ಕೊಂಡಿದ್ಲು. ಈಗ ಆ ನಂಬಿಕೆನು ಹೊರಟೋಯ್ತು. ಯಾವ ಮುಖ ಇಟ್ಕೊಂಡು ಅವಳನ್ನ ನೋಡಕ್ ಹೋಗ್ತೀನಿ ಅಂತಿದ್ಯಾ? ರೋಹಿಣಿ, ನಡೆದಿದ್ದೆಲ್ಲ ತಪ್ಪು ಅಂತ ನನಗೂ ಗೊತ್ತು. ಅದಕ್ಕೆ ಅವಳ ಹತ್ರ ಕ್ಷಮೆ ಕೇಳಿ ಅವಳನ್ನ ಸಮಾಧಾನ ಮಾಡೋಣ ಅಂತಾನೆ ನಾನೀಗ ಅವಳನ್ನ ನೋಡ್ಬೇಕು ಅಂತ ಇರೋದು. ದಯವಿಟ್ಟು ಇದೊಂದ್ ಸಾರ್ತಿ ಸಹಾಯ ಮಾಡು ರೋಹಿಣಿ, ಪ್ಲೀಸ್. ಸರಿ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಅವಳನ್ನ ಎಲ್ಲಿಗೆ ಬರಕ್ ಹೇಳಿ? ನಮ್ ರೆಗ್ಯುಲರ್ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಆಯ್ತು, ನಾನು ಈಗಲೇ ಹೋಗಿ ಅವಳಿಗೆ ಹೇಳ್ತೀನಿ. ಸರಿ ರೋಹಿಣಿ, ತುಂಬಾ ಥ್ಯಾಂಕ್ಸ್ ರೋಹಿಣಿ. ನಾನು ಇನ್ನೊಂದ್ಸರ್ತಿಯಿಂದ ತಪ್ಪಾಗ್ದಂಗೆ ನೋಡ್ಕೋತೀನಿ. ಏನಿಲ್ಲ, ನೀವಿಬ್ರು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಕದ್ದು ಮುಚ್ಚಿ ಪ್ರೀತಿ ಮಾಡೋದಿದೆಯಲ್ಲ, ತುಂಬಾ ಡೇಂಜರಸ್ ಕಣೆ. ರೋಹಿಣಿ, ನಮ್ ಪ್ರೀತಿ ವಿಷಯ ನನ್ ತಂಗಿದಿರು ಗೊತ್ತಾಗೋಯ್ತು ಕಣೆ. ಅಡ್ವೈಸ್ ಮಾಡಕ್ ಶುರು ಮಾಡಿದ್ರು, ಆಮೇಲೆ ನನ್ ಪ್ರೀತಿಲಿ ನಾನ್ ದೃಢವಾಗಿದ್ದೀನಿ ಅನ್ನೋದು ಗೊತ್ತಾದ್ಮೇಲೆ ಅವ್ರಿಗೂ ಸಮಾಧಾನ ಆಯ್ತು. ನೋಡು, ಪ್ರೀತಿಲಿ ಯಾವಾಗ್ಲೂ ಮುಚ್ಚುಮರೆ ಇರಬಾರ್ದು ಕಣೆ. ಆವಾಗ್ಲೇ ಸಮಸ್ಯೆಗಳು ಹುಟ್ಕೊಳ್ಳೋದು, ಅದೇ ಅದ್ ಬಹಿರಂಗವಾಗಿ ಗೊತ್ತಾಗ್ಬಿಟ್ರೆ ಅದಕ್ಕೆ ತಕ್ಕನಾದ ಪರಿಹಾರನ ಕಂಡ್ಕೋಬಹುದು ಅಲ್ವಾ? ಸಮಸ್ಯೆ ಇರೋದು ನಮ್ ಎರಡು ಕುಟುಂಬದವ್ರ ಮಧ್ಯೆ, ನಮ್ ಮಧ್ಯೆ ಅಲ್ಲ. ಇದ್ ವೇಷ ಎಷ್ಟೋ ವರ್ಷದಿಂದ ಮುಂದುವರಿತಾನೆ ಇದೆ. ನಮ್ ದೇಶದಲ್ಲಿ ಪ್ರೀತಿನ ಸಲೀಸಾಗಿ ಯಾರು ಒಪ್ಕೋತಾರೆ ಹೇಳು? ಅದೇ ಯಾವ್ದಾದ್ರೂ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಇರೋ ಸಿನಿಮಾ ಬಂದ್ರೆ ಅದನ್ ನೋಡಿ ಜನ ಎಂಜಾಯ್ ಮಾಡ್ತಾರೆ. ಆ ಸಿನಿಮಾದ ಒಳ್ಳೊಳ್ಳೆ ಸಾಂಗ್ನ ತಮ್ಮ ಮೊಬೈಲ್ಗೆ ರಿಂಗ್ ಟೋನ್ ಆಗಿ ಇಟ್ಕೋತಾರೆ. ಅದೇ ತಮ್ಮ ಸ್ವಂತ ಜೀವನದಲ್ಲಿ ಲವ್ ಅಂತ ಬಂದ್ರೆ ಕೈಯಲ್ಲಿ ಮಚ್ಚ ತಗೊಂಡು ಕತ್ತರಿಸ್ತೀನಿ ಕೊಲ್ತೀನಿ ಅಂತ ನಿಂತ್ಕೊಳ್ತಾರೆ. ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಸಹಿಸ್ಕೋಬೇಕು ಮಧು. ಅರ್ಧ ಗಂಟೆಲಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಕರ್ಕೊಂಬರ್ತೀನಿ ಅಂತ ನಿಮ್ಮ ಅಮ್ಮಂಗೆ ಹೇಳಿ ಕರ್ಕೊಂಬಂದಿದ್ದೀನಿ. ನೀನ್ ಬೇಗ ಹೋಗಿ ಮದನ್ನ ಮೀಟ್ ಮಾಡ್ಕೊಂಬ, ಸರಿನಾ? ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ರೋಹಿಣಿ, ನಿನ್ನಂತ ಫ್ರೆಂಡ್ಸ್ ಇರೋದಕ್ಕೇನೆ ಇನ್ನು ಪ್ರೀತಿ ಗೀತಿ ಎಲ್ಲ ಉಳ್ಕೊಂಡಿರೋದು. ಬರ್ತೀನಿ. ಓ ಈ ಮೌನ ಬಿಸಿಯಾಗಿದೆ.
ಸಂಜೆ ಯಾಕಾಗಿದೆ ನೀ ನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಭೇಟಿ ಇದೇ ಕೊನೆ ಆಗಿರ್ಲಿ, ಇನ್ ಮುಂದೆ ನಮ್ಮ ಅಣ್ಣನ್ ನೋಡೋದಕ್ ಬರ್ಬೇಡ. ಈ ವಿಷಯದಲ್ಲಿ ನಾನ್ ನಿಲ್ಲನಾಗಿರ್ತೀನಿ. ನಿಮ್ ಪ್ರೀತಿ ಯಾವತ್ತು ಗೆಲ್ಲೋದಿಲ್ಲ. ಪ್ರೀತಿ ಯಾರನ್ನು ಕೇಳಿ ಹುಟ್ಟಲ್ಲ, ಪ್ರೀತಿಸೋರ್ನ ಸಹ ಕೇಳಲ್ಲ. ಮಳೆ ಬಾ ಅಂದಾಗ ಬರಲ್ಲ, ಸಿಡ್ಲು ಹೊಡಿ ಅಂದಾಗ ಹೊಡಿಯಲ್ಲ. ಆದ್ರೆ ಅಡ್ಡ ನಿಂತೋರ್ನ ಅಡ್ಡಡ್ಡ ಮಲಗಿಸ್ಬಿಡುತ್ತೆ.